Good morning, Inspector. Good morning. ಗೋಪಿಯಂತ ನನ್ನ ಹೆಸರು ಕಾಫಿ ಪ್ಲಾಂಟರ್ ಜಗನ್ನಾಥ ರಾಯರ ಮಗ ನಾನು ಯಾಕೆ ಹಾಗೆ ಆಶ್ಚರ್ಯ ನೋಡ್ತಿದ್ದೀರಿ ಇಷ್ಟೊಂದು ಹೋಲಿಕೆ ಇರೋ ತಂದೆ ಮಕ್ಕಳನ್ನ ನಾನು ಇವತ್ತೇ ನೋಡ್ತಾ ಇರೋದು ಕೂತ್ಕೊಳ್ಳಿ ಥ್ಯಾಂಕ್ ಯು ಯಾಕೆ ಹಾಗೆ ನೋಡ್ತಿದ್ದೀರಾ ಆ ಕಣ್ಣುಗಳನ್ನ ಆ ನೋಟ ಎದುರಾಳಿ ಏದನ ಚುಚ್ಚಿ ಭೇದಿಸೋ ಹಾಗಿದೆ ಒಟ್ಟಿನಲ್ಲಿ ಒಳ್ಳೆ ಕಣ್ಣಲ್ಲ ನೀ ಹಾ ಹಾಗಲ್ಲ ಈ ಡಿಪಾರ್ಟ್ಮೆಂಟ್ ಗೆ ಲಾಯಕ್ ಆದ ಕಣ್ಣುಗಳು ಈ ಕಣ್ಣುಗಳನ್ನ ಕಂಡ್ರೆ ನನಗೆ ಬಹಳ ಇಷ್ಟ ಬೇಕಾದ್ರೆ ಹೇಳಿ ಇಬ್ರು ಬದಲಾಯಿಸ್ಕೊಂಡ್ಬಿಡೋಣ ಹಾಗೆ ಮಾಡೋಣ ಬಿಡಿ ಬದಲಾಯಿಸ್ಕೊಂಡ್ಬಿಡೋಣ ನನಗೊಂದು ಸಂದೇಹ ನೀವೇನಾದ್ರೂ ಫಾರಿನ್ ಹುಡುಗಿನ ಲವ್ ಮಾಡ್ತಿದ್ದೀರಾ ಅಂತೂ ಕಂಡು ಹಿಡಿದು ಬಿಟ್ಟಲ್ಲ ನನ್ನ ಸೀಕ್ರೆಟ್ನ ಮತ್ತೆ ನಿಮ್ಮ ಊಹೆ 50% ಮಾತ್ರ ಕರೆಕ್ಟ್ ಹುಡುಗಿಯೇನೋ ಫಾರಿನ್ ಹುಡುಗಿ ಇದ್ದಾಗೆ ಇದ್ದಾಳೆ ಕಣ್ಣುಗಳು ಮಾತ್ರ ನಿಮ್ಮ ಹಾಗಿಲ್ಲ ಹೌದು ಅಂತೂ ನನ್ನ ಊಹೆ 50% ಕರೆಕ್ಟ್ 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 ನೋಡಿ ಬಂದ ವಿಷಯನೇ ಮರೆತು ಬಿಟ್ಟೆ ನೀವೇನೋ ರಾಮಾಯಣ ಸ್ಟೇಷನ್ ಬರೆಯಳದಂತಲ್ಲ ಹೌದು ಏಕೆ ಮಿಸ್ಟರ್ ಗೋಪಿ ನಿಮ್ಮ ತಾಯಿ ಸಾವಿನ ಬಗ್ಗೆ ಅದು ಆಕ್ಸಿಡೆಂಟ್ ಇರಲಾರದು ಅಂತ ನಮಗೆ ಅನುಮಾನ ಬಂದಿದೆ ಮತ್ತೆ ಕೊಲೆ ಇರಬಹುದು ಅಂತ ನಮ್ಮ ಊಹೆ ನಿಮಗೆ ಆಗ್ತಾ ಇರೋರು ಯಾರಾದರೂ ಇದ್ದಾರೋ ವಿಚಾರಿಸೋಣ ಅಂತ ರಾಮಾಯಣ ಬರೆ ಹೇಳಿದೆ ನಿಮ್ಮ ಊಹೆ ತಪ್ಪು ನಮ್ಮ ತಂದೆ ತಾಯಿಗಳ ಶತ್ರುಗಳು ಯಾರೂ ಇಲ್ಲ ನೀವು ರಾಮನ್ ವಿಚಾರಿಸಿದ್ರೆ ಏನು ಹೇಳಿದ ಅವನು ಅವನು ಇಲ್ಲಿ ಬರಲಿಲ್ವಲ್ಲ ಮತ್ತೆ ನನ್ನ ಇಲ್ಲಿ ಹೋಗ್ತೀನಿ ಅಂತ ಹೇಳಿಬಹುದಂತೆ ಅವನಿಗೋಸ್ಕರ ಸಂಜಯಲ ಕಾದಿದೆ ಬರಲೇ ಇಲ್ಲ ಮತ್ತೆ ಎಲ್ಲಿ ಹೋದ ಅವನ ಮನೆಗೆ ಏನಾದರೂ ನೋನು ಅವನಿಗೆ ಹೆಂಡತಿ ಮಕ್ಕಳು ಯಾರು ಇಲ್ಲ ಒಂದು ವೇಳೆ ನಿಮ್ಮ ಕಣ್ಣುಗಳು ಹೆದರ್ಕೊಂಡಿಲ್ಲ ಅದು ಮರಿಯಾಗಿ ಓಡೋದ್ನ ಡೋಂಟ್ ವರಿ ಈ ಕಣ್ಣಿಂದ ಯಾರು ತಪ್ಪಿಸ್ಕೊಳ್ಳಕಾಗಲ್ಲ ಪಾತಾಳದಲ್ಲೇ ಬಚ್ಚಿಕೊಂಡಿದ್ರು ನೆಲ ಬಗೆದು ಪತ್ತೆ ಹಚ್ಚಿಬಿಡ್ತೀನಿ ಅಂಥ ಕಣ್ಣುಗಳೇ ಅವು ನಾನು ಬರಲ ಸೋ ನೈಸ್ ಟು ಮೀಟ್ ಯು ಪ್ಲೆಷರ್ ಇಸ್ ಮೈನ್ ಸರಿಯಾಗಿದೆಯೋ ಇಲ್ವೋ ನೀನ್ ಮೆಚ್ಚಬೇಕು ತಾನೆ ಹೋಗೋಣ ಗೋಪಿ ಎಲ್ಲಿ ಹೋಗಿದ್ದೆ ಹೊರಗಡೆ ಸುತ್ತಾಡ್ಕೊಂಬರೋಣ ಅಂತ ಹೋಗಿದ್ದೆ ನಾನು ನಿನ್ನೊಂದು ಮಾತು ಕೇಳಲ್ಲ ಕೇಳಪ್ಪ ನಾನು ಜೀವಂತವಾಗಿರೋದೇ ನಿನಗೋಸ್ಕರ ಅಂದ್ರೆ ನಂಬ್ತೀಯಪ್ಪ ಯಾಕಪ್ಪ ಹಾಗಂತೀಯ ನನಗೆ ಆಧಾರನೇ ನೀನು ಈಗ ನನ್ನ ತಂದೆ ತಾಯಿ ಎಲ್ಲ ನೀನೇ ತಾನೇ ಅಪ್ಪ ನನ್ನ ಮೇಲೆ ಅಷ್ಟು ವಿಶ್ವಾಸ ಇಟ್ಕೊಂಡಿದೀಯಲ್ಲ ನೀನು ಬಹಳ ಸಂತೋಷ ಗೋಪಿ ನಿನ್ ಜೊತೆಲಿ ಕಾರ್ನಲ್ಲಿ ಒಂದು ಹುಡುಗಿ ಕೂತಿದ್ಲಲ್ಲ ಯಾರವಳು ಅವರು ಅವರು ಅರುಂಧತಿ ಸೇವಾ ಸಮಾಜದ ಪ್ರೆಸಿಡೆಂಟ್ ಸರಳನ್ ತಂಗಿ ಅಲ್ಲ ಹೌದಪ್ಪ ಅವರ ತಂದೆ ಹೆಸರು ನರಸಿಂಹಯ್ಯ ಅಂತ ಅವ್ರ ಜೊತೆಲಿ ನೀನು ಹೀಗೆ ಅಲಿಯೋದು ಸರಿಯಲ್ಲ ಗೌರವ ತರುವಂತದ್ದಲ್ಲ ಗೌರವ ಕೆಡುವಂತ ಕೆಲಸ ನಾನೇನು ಮಾಡಿಲ್ಲಪ್ಪ ನೀನು ಅವಳ ಜೊತೆ ಓಡಾಡದೆ ಗೌರವ ಅಲ್ಲ ಅಂತ ನಾನು ಹೇಳಿದ್ದು ಅಪ್ಪ ಅವಳನ್ನ ಮದುವೆ ಮಾಡ್ಕೊಂಡ್ಬಿಟ್ರೆ ನಾವೆಲ್ಲೂ ಓಡಾಡಿದ್ರು ಯಾರೇನು ಕೇಳೋ ಹಾಗಿಲ್ಲ ನಿನಗೂ ಆತಂಕ ಇರೋಲ್ಲ ನಿನ್ನ ಮನಸ್ಸಿಗೂ ನೆಮ್ಮದಿ ಸಿಗುತ್ತೆ ಅಂತ ನನಗನ್ಸುತ್ತೆ ನನಗನ್ಸುತ್ತೆ ಆ ಮನೆ ಸಂಬಂಧ ಈ ಮನೆ ಬೇಡ ಅಂತ ನಿನ್ನೆ ಮದುವೆ ಆಗ್ತೀನಿ ಅಂತ ನಾನು ಹುಡುಗಿ ಪ್ರಾಮಿಸ್ ಮಾಡಿಬಿಟ್ಟಿದ್ದೀನಿ ಅದು ಹೇಗಯ್ಯ ಪ್ರಾಮಿಸ್ ಮಾಡಿದೆ ಹೇಳವನು ಕೇಳವನು ನಾನು ಒಬ್ಬ ಇದ್ದೀನಿ ಅನ್ನೋ ಜ್ಞಾಪಕ ಬರಲಿಲ್ಲ ನಿನಗೆ ಅಲ್ಲಪ್ಪ ನನ್ನ ಇಷ್ಟ ಬಂದ ಹೆಣ್ಣನ್ನು ಆರಿಸ್ಕೊಳ್ಳೋ ಹಕ್ಕು ನನಗಿಲ್ಲ ಅಂತೀಯ ಆ ಹುಡುಗಿ ಬೇಡ ಅವಳನ್ನು ಬಿಟ್ಟು ಬೇರೆ ಯಾರನ್ನ ಬೇಕಾದ್ರೂ ಮದುವೆ ಮಾಡ್ಕೊ ನಾನು ಬೇಡ ಅನ್ನೋದಿಲ್ಲ ಅವಳನ್ನು ಬಿಟ್ಟು ಬೇರೆ ಇನ್ಯಾರಿಗೂ ನನ್ನ ಹೃದಯದಲ್ಲಿ ಸ್ಥಳ ಇಲ್ಲ ಆ ಮದುವೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಯಾಕೆ ಸಾಧ್ಯ ಇಲ್ಲ ಯಾಕೆ ಸಾಧ್ಯ ಇಲ್ಲ ಅನ್ನೋ ಪ್ರಶ್ನೆ ಬೇಡ ನನ್ನ ಇಚ್ಛೆ ವಿರುದ್ಧವಾಗಿ ನೀನು ನಡೀಕೊಡು ಇದ್ರ ಮೇಲೆ ನಿನ್ನ ಇಷ್ಟ ಹೇಗೆ ಬರುತ್ತೋ ಹಾಗೆ ಮಾಡ್ಕೊ ನಿನಗೆ ನಾನು ಬೇಕಾ ಅವಳು ಬೇಕಾ ಯೋಚನೆ ಮಾಡು ನೀನು ಹೀಗೆ ಹಠ ಹಿಡಿದ್ರೆ ನಾನು ಮದುವೆ ನಿಲ್ಲದೆ ಕೊನೆವರೆಗೂ ಹೀಗೆ ಇರಬೇಕಾಗುತ್ತೆ ಈ ಸಂಬಂಧ ಬೆಳೆಸೋದಕ್ಕಿಂತ ನೀನು ಹಾಗೆ ಇದ್ದು ನನಗೆ ಸಮ್ಮತಿನೇ ಸರಿ ನಿನ್ನಿಷ್ಟ ಎಂದೋ ಸತ್ತೋದ ವಿಷಯನ ಇನ್ನೂ ಮನಸ್ಸಿನಲ್ಲಿ ಇಟ್ಕೊಂಡು ಅವನ ಆಸೆನ ಯಾಕೆ ಬಲಿ ಕೊಡಬೇಕು ಮಹೇಶ ನಿನಗೆಲ್ಲ ಗೊತ್ತಿದೆ ನನ್ನ ಕೇಳ್ತಾ ಇದ್ದೀಯ
ಎತ್ತಕ್ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕಿದ್ರು ಅನ್ನೋ ಹಾಗೆ ಅವನ ಆಸೆನ ಯಾಕೆ ಯಾರು ನಿರಾಸೆ ಮಾಡ್ಬೇಕು? ನಾವ್ ಇರೋದಾದ್ರು ಯಾರಿಗೋಸ್ಕರ? ಅವನಿಗೋಸ್ಕರ ಅಲ್ವೇ? ಅದ್ ಸರಿಯಪ್ಪ, ನಾಳೆ ಆ ಹುಡುಗಿನ ಮದುವೆ ಮಾಡ್ಕೊಂಡು ಈ ಮನೆ ಬಂದ್ರೆ ಅವರ ಅಕ್ಕ ಇಲ್ಲಿ ಬಂದು ಮಾಡಿ ಹೋಗ್ತಾ ಇರ್ತಾಳೆ, ನಾನು ಅವಳನ್ನ ನೋಡ್ತಾ ಇರ್ಬೇಕಾಗತ್ತೆ, ಹಳೆದೆಲ್ಲ ಜ್ಞಾಪಕ ಬರುತ್ತೆ, ಮತ್ತೆ ಕೋಪ ಕೆರಳುತ್ತೆ, ಹುಚ್ಚಿ ಹಿಡಿಯುತ್ತೆ. ಒಂದೆರಡು ದಿನ ಹಾಗಾಗತ್ತೆ, ಕ್ರಮೇಣ ಎಲ್ಲ ಸರಿ ಹೋಗುತ್ತೆ. ಗೋಪಿ ಸಂತೋಷನೇ ಅಲ್ವೇನೆ ನಮ್ಮ ಮುಖ್ಯ? ನಾಳೆ ದಿನ ಬಾಳಿ ಬದುಕಬೇಕಾಗಿರೋ ನಾವು. ಜಗನ್ನಾಥ, ತಾಯಿಯಾದವಳು ತನ್ನ ಮರಣ ವೇದನೆ ಸಹಿಸಿಕೊಂಡು ಮಗುಗೆ ಜನ್ಮ ಕೊಡ್ತಾಳೆ, ತಂದೆಯಾದವನು ಸ್ವಲ್ಪ ವೇದನೆ ಸಹಿಸ್ಕೊಳಕ್ಕಾಗಲ್ವೇ? ನ್ಯಾಯ, ನಿನ್ ಮಾತಿನಲ್ಲಿ ಸತ್ಯ ಇದೆ, ನಿನ್ ಮಾತಿನಲ್ಲಿ ಸತ್ಯ ಇದೆ. ನಾನು ದುಡುಕಬಾರ್ದಾಗಿತ್ತು, ನಾನು ದುಡುಕಬಾರ್ದಾಗಿತ್ತು. ನಮಸ್ಕಾರ ಡಾಕ್ಟರ್. ಇವರು ಜಗನ್ನಾಥ ರಾವ್ ಅಂತ, ಆಕ್ಸಿಡೆಂಟ್ ಆಗಿದೆಯಲ್ಲ ಗೋಪಿ, ಅವ್ರ ತಂದೆ. ಹೌದಾ? ಗೋಪಿ ಹಾಗಿದ್ದ ಡಾಕ್ಟರ್, ನೀವೇನು ಹೆದರಬೇಕಾಗಿಲ್ಲ, ಪ್ರಾಣಾಪಾಯ ಏನಿಲ್ಲ, ಬನ್ನಿ 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 ಕೂತ್ಕೊಳ್ಳಿ. ಹಲೋ, ಹಾ ಹಾ, 10 ಮಿನಿಟ್ಸ್ನಲ್ಲಿ ಬರ್ತೀನಿ. ಓಕೆ. ಇವರು ನಿಮಗೊಬ್ಬನೇ ಮಗನಾ? ಒಬ್ಬನೇ. ಹೆಣ್ಮಕ್ಳು ಇಲ್ಲ? ಐ ಸಿ. ಪ್ರತಿ ವರ್ಷ ಕಾರ್ ರೇಸ್ನಲ್ಲಿ ಫಸ್ಟ್ ಬರ್ತಿದ್ರಲ್ಲ ಇವರೇ? ಇವನೇ ಇವನೇ. ರೇಸ್ ಅಂದ್ಮೇಲೆ ಇಂಥ ಆಕ್ಸಿಡೆಂಟ್ ಎಲ್ಲ ಕಾಮನ್ನು. ಅದು ಸರಿ, ಆದರೂ ನಿಮ್ಮ ಮಗ ತುಂಬ ಹೆಲ್ತಿ ಆಗಿದ್ದಾನೆ. ಹಾಂ ಮಿಸ್ಟರ್ ಜಗನ್ನಾಥ್ ರಾವ್, ನೀವು ಸ್ವಲ್ಪ ಧೈರ್ಯ ತಗೋಬೇಕು, ಆಕ್ಸಿಡೆಂಟ್ ಅಂದಮೇಲೆ ಇಂಥದ್ದೆಲ್ಲ ಇದ್ದೇ ಇರುತ್ತೆ. ಈಗ ನಿಮ್ಮ ಮಗನಿಗೆ 2 ಕಣ್ಣುಗಳು ಹೋಗ್ಬಿಟ್ಟಿವೆ. ಮಹೇಶ, ಮಹೇಶ, ಏನಪ್ಪ ಮಾಡ್ಲಿ ನಾನು ಇವಾಗ, ಬದುಕಿ ಬಾಳ್ಬೇಕಾಗಿರೋನು, ಬಾಳೆಲ್ಲ ಕತ್ತಲಲ್ಲಿ ಸಂಕಟ ಪಡೋದನ್ನ ಹೇಗಪ್ಪ ನೋಡ್ಕೊಂಡಿರ್ಲಿ ನಾನು? ಕರ್ಮವೇ. ಜಗನ್ನಾಥ ಇದೆ ನೋಡಿದ್ರೆ ನೋಡಿದ, ಇಷ್ಟೊಂದು ಧೈರ್ಯ ಕಳ್ಕೊಂಡ್ರೆ ಹೇಗೆ? ಆ ವಿಷಯಕ್ಕೆ ಅವಕಾಶ ಕೊಡ್ಬಿಡಿ ನೋಡಿ, ಡೋಂಟ್ ಬಿ ಎಕ್ಸೈಟೆಡ್. ನಿಮ್ಮ ಮಗನಿಗೆ ಮತ್ತೆ ಕಣ್ಬರೋ ಚಾನ್ಸಸ್ ಇದೆ. ಯಾರಾದ್ರೂ ಐ ಬ್ಯಾಂಕ್ಗೆ ಕಣ್ಣುಗಳು ಡೊನೇಟ್ ಮಾಡಿರ್ತಾರೆ, ಅಂಥವ್ರ ಕಣ್ಣುಗಳು ಸಿಕ್ಕರೆ ಸರಿ ಹೋಗುತ್ತೆ. ಓಹೋ, ಯಾರಾದ್ರೂ ಐ ಬ್ಯಾಂಕ್ ಕಣ್ಣುಗಳನ್ನ ಡೊನೇಟ್ ಮಾಡಿದ್ರೆ ಅದು ಸಿಕ್ಕಿದ್ರೆ? ಮಾಡಿದ್ರೆ ಸಿಕ್ಕಿದ್ರೆ ಅಂತ ಯಾಕೆ ಡೌಟ್ ಫೀಲ್ ಮಾಡ್ತೀರಿ? ಅವ್ರಿಗೆ ಅದೃಷ್ಟವಿದ್ರೆ ಆದಷ್ಟು ಬೇಗ ಕಣ್ಣು ಬರುತ್ತೆ. ಆ ಅದೃಷ್ಟನ ಕಾಯೋದಕ್ಕಿಂತ ನನ್ನ ಕಣ್ಣುಗಳನ್ನೇ ಕೊಟ್ಟುಬಿಡಿ, ನಾನು ಯಾರಿಗೋಸ್ಕರ ಬದುಕಬೇಕಾಗಿದೆ?
प्राण इरोदे अवनिगोस्कर डाक्ट्रे डाक्ट्रे निम्मन्न बेड्कोता इदीनि दयविट्टु इदोंदु उपकार माडि नीवु जगन्नाथरे निम्म मनसिन आत्र वेदने एनु अंत ननगे अर्थ आगुत्ते आदरे बदुकिरोर कण्णुगळन्न नावु तगोळ्ळ हागिल्ल ऐ बैंकिगे फोन माड्तीनि नोडोण दैवि जय हेगिदेयो हागागुत्ते बन्नि निम्म मगन नोड्कोंडु बरोण ಏನು ಹೆದರಬೇಕಾಗಿಲ್ಲ ದೇವರು ಇದ್ದಾನೆ ಬನ್ನಿ ಹಾ ಸ್ಪರ್ಶವಾಡ್ನಲ್ಲಿ ಧರ್ಮ ಹೋಗಿ ನೋಡಿ